ಹಾಯ್, ಹಲೋ, ನಮಸ್ಕಾರ. ಇದು ನಾನು ನಿಮ್ಮ ಫಿಟ್ನೆಸ್ ಗುರು ಮಣಿಕಂಠ ನಿರುಮಣಿ. ಇದು ನಮ್ಮ ಸ್ಟೋರಿನ ಹೇಳ್ತಾ ಇದ್ದೆ, ಪ್ರತಿದಿನ ಹೇಳ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಫಿಟ್ನೆಸ್ ಟಿಪ್ಸ್ ಕೊಡೋಣ, ಲೈಕ್ ಹೆಲ್ತ್ ಟಿಪ್ಸ್, ಏನು ಮಾಡಬೇಕು ಯಾವ ಥರ. ಅದಕ್ಕೂ ಮುಂಚೆ ನಮ್ಮ ಸೊಸೈಟಿಲಿ ಯಾವ್ಯಾವ ಥರ ಜನ ಇರ್ತಾರೆ, ಯಾವ್ಯಾವ ಥರ ಜನ ಫಿಟ್ನೆಸ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ಲೈಕ್ ವರ್ಕ್ ಮಾಡ್ತಿರೋರು, ಬಿಸ್ನೆಸ್ ಮಾಡ್ತಿರೋರು, ಎಲ್ಲರೂ ವರ್ಕ್ ಮಾಡ್ತಾರೆ, ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಪೊಸಿಷನಲ್ಲಿ ವರ್ಕ್ ಮಾಡ್ತಿರೋರ ಮೆಂಟಾಲಿಟಿ ಯಾವ ಥರ ಇರುತ್ತೆ, ಅದರಿಂದ ಹೇಗೆ ಹೊರಗೆ ಬರೋದು. ಲೈಕ್ ಎವ್ರಿ ಡೇ ಮೋಟಿವೇಶನ್ ಇದ್ದರೆ ಎಲ್ಲರೂ ವರ್ಕ್ ಮಾಡ್ತಾರೆ, ಬಟ್ ಇಂಟ್ರೆಸ್ಟ್ ಇದ್ದಾಗ ಸ್ಟಾರ್ಟಿಂಗ್, ಲೈಕ್ ಏನೋ ಒಂದು ನಾನು ಫಿಟ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಹೋಗಿ 4 ದಿನ ಫುಲ್ ಜಿಮ್ ಸೇರ್ಕೊಂಡ್ಬಿಟ್ಟು, ಎಕ್ಸಾಂಪಲ್ ಹೇಳಬೇಕಂದ್ರೆ ಈಗ ಡಿಸೆಂಬರ್ ಎಂಡ್ ಮುಗಿದು ಫಸ್ಟ್ ಹೊಸ ವರ್ಷ ಜನವರಿ ಬಂತಂದ ತಕ್ಷಣ ಜನವರಿಲಿ ಫುಲ್ಲು ಜಿಮ್ಗಳು, ಯಪ್ಪ ಫುಲ್ಲು ಬಿಸಿ, ಎಲ್ಲಿ ನೋಡಿದ್ರು ಎದ್ದು ಜಾಗಿಂಗ್ ಹೋಗೋ ಜನ. ಅದೇ ನೆಕ್ಸ್ಟ್ ಫೆಬ್ರವರಿ ಬಂದರೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ, ಇಂಟ್ರೆಸ್ಟ್ ಫಸ್ಟ್ ಮಂತ್ ಅಷ್ಟೇ. ಅದು ಯಾಕೆ ಈ ಥರ ಆಗ್ತಿದೆ, ಯಾಕೆ ಕಂಟಿನ್ಯೂಸ್ ಆಗಿ ಯಾರು ಕಾನ್ಸಂಟ್ರೇಟ್ ಮಾಡಲ್ಲ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡೋದಕ್ಕೆ ನನ್ನ ಜೊತೆ ಯಾರು ಇಲ್ಲ, ಅದು ಹೇಗಿರ್ತಾರೆ ಅನ್ನೋದನ್ನ ಪ್ರಾಕ್ಟಿಕಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಸೊಸೈಟಿಲಿ 80% ಜನ ಒಂಥರ ಇದ್ದಾರೆ, 20% ಜನ ಒಂಥರ ಇದ್ದಾರೆ. ಆ 20% ಜನ ಏನಿದೆ, ಟೈಮ್ ಮ್ಯಾನೇಜ್ಮೆಂಟ್, ಲೈಕ್ 3 ಅವರ್ಸ್ ಶಿಫ್ಟ್ ಪರ್ ಡೇ, 8 ಅವರ್ಸ್ ಮಲ್ಕೊಂತಾರೆ, 8 ಅವರ್ಸ್ ಆಫೀಸ್ ಡ್ಯೂಟಿ ಮಾಡ್ತಾರೆ, 8 ಅವರ್ಸ್ ಪರ್ಸನಲ್ ವರ್ಕ್ ಮಾಡ್ತಾರೆ. ಇನ್ನು ಏನಿದ್ದಾರೆ 80% ಜನ, ಅವರು 8 ಅವರ್ಸ್ ಮಲ್ಕೊಂತಾರೆ, 8 ಅವರ್ಸ್ ಆಫೀಸ್ಗೋಸ್ಕರ ಕೆಲಸ ಮಾಡ್ತಾರೆ, ಇನ್ನು 8 ಅವರ್ಸ್ ಸೋಷಿಯಲ್ ಮೀಡಿಯಾ ನೋಡ್ತಾರೆ. ಅಂದರೆ ಅವ್ರಿಗೋಸ್ಕರ ಅವರು ಏನು ಕೆಲಸ ಮಾಡ್ಕೊಳ್ಳಲ್ಲ, ಸೊ ಅವರು ಬೇರೆಯವ್ರಿಗೋಸ್ಕರನೇ ಕೆಲಸ ಮಾಡ್ತಿರ್ತಾರೆ 80%. ಇನ್ನು 20% ಏನಿದಾರಲ್ಲ, ಅವರು ಅವ್ರಿಗೋಸ್ಕರನೂ ಅವ್ರು ಕೆಲಸ ಮಾಡ್ತಾರೆ, ಬೇರೆಯವ್ರಿಗೆ ಕೆಲಸ ಮಾಡಿಸೋದೇ ಅವ್ರಿಗೆ ಒಂದು ಶಿಫ್ಟ್ ಇರುತ್ತೆ, ಲೈಕ್ 8 ಅವರ್ಸ್ ಅದೇ, ಬೇರೆಯವ್ರ ಹತ್ರ ಕೆಲಸ ಮಾಡಿಸೋದೇ ಒಂದು ಶಿಫ್ಟ್, ಅವ್ರಿಗೋಸ್ಕರ ಅವರು ಬೇರೆಯವ್ರನ್ನೂ ಇಟ್ಕೊಂಡು ಕೆಲಸ ಮಾಡಿಸ್ತಿರ್ತಾರೆ. ಮತ್ತೆ ಯೂಶ್ವಲಿ ಮಲಗಬೇಕಂದ್ರೆ 8 ಅವರ್ಸ್ ಶಿಫ್ಟ್. ನಿಮಗೊಂದು ಕ್ಲಿಯರ್ ಪಿಕ್ಚರ್, ಒನ್ ಡೇ ಅಂದರೆ 24 ಅವರ್ಸ್, ಅದರಲ್ಲಿ ನಾವು ಯಾವ ಥರ ಬ್ಯಾಲೆನ್ಸ್ ಮಾಡ್ಕೊಬೇಕು, ಲೈಕ್ 24 ಅವರ್ಸ್ ಡೇ ಅಲ್ಲಿ 8 ಅವರ್ಸ್ ಮಲಗಿದ್ರೆ ಇನ್ನು 16 ಅವರ್ ಇರುತ್ತೆ. ಇನ್ನು 16 ಅವರ್ ಅಂದರೆ ನೀನು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆ ಇಲ್ಲ 5 ಗಂಟೆ ತನಕ ಡ್ಯೂಟಿಗೆ ಹೋಗ್ತೀನಿ ಅಂದರೆ ಅಲ್ಲೇ 8 ಅವರ್ಸ್ ಕವರ್ ಆಗುತ್ತೆ. ಇನ್ನು 8 ಅವರ್ಸ್ ಏನು ಮಾಡ್ತೀರಿ ನಾವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀನು ಯಾವಾಗ ಕ್ಯಾಲ್ಕುಲೇಟಿವ್ ಆಗಿರ್ತೀಯ, ಯಾವಾಗ ಕ್ಯಾಲ್ಕುಲೇಟಿವ್ ಆಗಿರ್ತೀಯ, ಎವ್ರಿ ಡೇ ಆಕ್ಟಿವ್ ಆಗಿರ್ತೀಯ, ಇಲ್ಲ ಅಂತಂದರೆ ಆಕ್ಟಿವ್ ಇರೋಕ್ಕಾಗಲ್ಲ. ಲೈಕ್ ಯೂಶ್ವಲಿ ಫೇಲ್ಯೂರ್ ಹೆಂಗೆ, ಲೈಕ್ ಇವಾಗ ಟೈಪ್ಸ್ ಆಫ್ ಪೀಪಲ್ ಬಗ್ಗೆ ಹೇಳಿದೆ, ಅದರಲ್ಲಿ 80% ಯಾವ ಥರ ಇರ್ತಾರೆ, 20% ಯಾವ ಥರ ಇರ್ತಾರೆ, ಅವ್ರ ಟೈಮ್ ಮ್ಯಾನೇಜ್ಮೆಂಟ್ ಯಾವ ಥರ ಇರ್ತದೆ. ಫಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಏನಿಲ್ಲ, ಒಂದು ಡೇ ಅಲ್ಲಿ ಏನೇನು ಮಾಡ್ತಿದ್ಯಾ ನೀನು, ಅದಕ್ಕೆ ಎಲ್ಲದಕ್ಕೂ ಯಾವ್ಯಾವ ಥರ ಟೈಮ್ ಡಿಸ್ಟ್ರಿಬ್ಯೂಟ್ ಮಾಡಿದ್ಯಾ ಅನ್ನೋದೇ ಟೈಮ್ ಮ್ಯಾನೇಜ್ಮೆಂಟ್. ಇವಾಗ ನಾನು ಕೆಲವ್ರು ಮೈಂಡ್ ಸೆಟ್ಟಲ್ಲಿ ನಾನೊಬ್ಬ ಲೋಕಲ್ ಲೈಕ್ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಇದ್ದಾಗ ನನಗೇನಕ್ಕೆ ಈ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ, ಇನ್ನು ಕೆಲವರಿಗೆ ಆ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅನ್ನೋದೇ ಗೊತ್ತೇ ಇರಲ್ಲ. ಎಲ್ಲರೂ ಎಜುಕೇಟೆಡೇ, ಈಗ ಎಲ್ಲರೂ ಇಂಜಿನಿಯರ್ಸ್ ಆಗ್ತಿದ್ದಾರೆ, ಎಲ್ಲರೂ SSLC ಮಿನಿಮಮ್ SSLC ಪಾಸ್ ಮಾಡ್ತಿದ್ದಾರೆ, ಎಲ್ಲರೂ ಎಜುಕೇಟೆಡೇ, ಬಟ್ ಆದ್ರೂ ಯಾರಿಗೂ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಷ್ಟು ಗೊತ್ತಿಲ್ಲ. ಅವ್ರ ಲೈಫಲ್ಲಿ ಅವರೇ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಏನೂ ತಿಳ್ಕೊತಿಲ್ಲ. ಯಾಕೆ ಅಂದರೆ ಯಾವ ಸ್ಕೂಲಲ್ಲೂ ಇದನ್ನು ಹೇಳ್ಕೊಡ್ತಿಲ್ಲ, ಟೈಮ್ ಟು ಟೈಮ್ ಸ್ಕೂಲಲ್ಲಿ ಹೇಳ್ಕೊಡೋದು ಬೇಗ ಸ್ಕೂಲಿಗೆ ಬರಬೇಕು, ಬೆಳಿಗ್ಗೆನೆ ಸ್ಕೂಲಿಗೆ ಬರಬೇಕು ಇನ್ ಟೈಮ್, 10 ಗಂಟೆ ಅಲ್ಲ 8 ವರೆಗೆ. ಸಿಲೆಬಸ್ ಏನೇನಿದೆ, ಯಾರೋ ಮಾಡಿರೋದು ಅದು ನಮಗೆ ಗೊತ್ತೇ ಇಲ್ಲ, ಅದನ್ನು ಚೆನ್ನಾಗಿ ಕಲಿಬೇಕು. ಸಿಲೆಬಸ್ ಮುಗಿಸಿದಾದ್ಮೇಲೆ ಅಟ್ಲೀಸ್ಟ್ ಆ ಸಿಲೆಬಸ್ ಯಾಕೆ ಇಟ್ಟಿದ್ದಾರೆ ಅಂತಲೂ ಹೇಳ್ತಿಲ್ಲ, ನಾವು ಯಾಕೆ ಸ್ಟಡಿ ಮಾಡ್ತಾ ಇದ್ದೀವಿ ಇದನ್ನು ಸಿಲೆಬಸ್ ಎಲ್ಲ ಅಂತಲೂ ಯಾರೂ ಹೇಳಲ್ಲ. ಸಿಲೆಬಸ್ ಮುಗಿತಲೋ ಕ್ಲಾಸ್ ಮುಗಿತಾ, ನೆಕ್ಸ್ಟ್ 4 ರಿಂದ 5 ಗಂಟೆ ಕ್ಲಾಸ್ ಮುಗೀತು, ಬಂದ ತಕ್ಷಣ ಓಕೆ ಆ ಸಿಲೆಬಸ್ ಏನೇನು ಸ್ಕೂಲಲ್ಲಿ ಕಲ್ತ್ಕೊಂಬಂದಿದ್ದೆ ಅದನ್ನು ಮನೆಗೆ ಹೋಗಿ ಮಗಪ್ ಮಾಡು, ಇಲ್ಲ ಪ್ರಾಕ್ಟೀಸ್ ಮಾಡು ಡೇ ಬೈ ಡೇ ಎವ್ರಿ ಡೇ ಪ್ರಾಕ್ಟೀಸ್ ಮಾಡು. ಅದು ನನ್ನ ಜೀವನದಲ್ಲಿ ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಏನು ಮಾಡುತ್ತೆ ಗೊತ್ತಿಲ್ಲ. ಇನ್ ಕೇಸ್ ನಿನಗೆ ಒಬ್ಬನಿಗೆ ಕಲಿಯೋಕ್ಕಾಗಿಲ್ಲ ಅಂದರೆ ಗೋ ಸಪೋರ್ಟ್ ವಿತ್ ಟ್ಯೂಷನ್, ಅಂದರೆ ಹೆಲ್ಪ್ ತಗೋ, ಟ್ಯೂಷನಲ್ಲಿ ಹೆಲ್ಪ್ ತಗೋ. ಬೆಳಿಗ್ಗೆ ಓದು, ರಾತ್ರಿ ಓದು, ಸಾಯಂಕಾಲ ಎಲ್ಲ ಓದು, ಎಲ್ಲ ಟೈಮ್ನಾಗೂ ಬರೋ ಓದು ಓದು ಅಂತ. ಲೈಕ್ ಅವನಿಗೆ ಕಂಪ್ಲೀಟ್ ಯಾರೋ ಮಾಡಿರಿಟ್ಟಿರೋ ಸಿಲೆಬಸ್ ಮಗಪ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಅವನು ಮುಂದೆ ಕಾಪಿನೇ ಮಾಡ್ತಾನೆ ಜೀವನದಲ್ಲಿ, ಹೊಸದೇನು ಕ್ರಿಯೇಟ್ ಮಾಡಲ್ಲ. ಲೈಕ್ ಸರಿ ಇದು ತಪ್ಪು ಅಂತ ಹೇಳ್ತಾ ಇಲ್ಲ, ಒಂಥರ ಯೋಚನೆ ಮಾಡಿದ್ರೆ ಅವನು ಹೊಸದು ಕ್ರಿಯೇಟ್ ಮಾಡೋಕ್ಕೆ ಏನು ಮಾಡ್ತಿದ್ದಾರೆ. ಶಾಲೆಯಲ್ಲಿ 3 ದಿನ ಕ್ಲಾಸಿಗೆ ಹೋಗಿಲ್ಲ ಅಂದರೆ ಇಲ್ಲ ಪೇರೆಂಟ್ಸ್ ಯಾಕೆ ಸ್ಕೂಲಿಗೆ ಹೋಗಿಲ್ಲ ಅಂತ ಹೊಡೆದು ಸ್ಕೂಲಿಗೆ ಕಳಿಸ್ತಾರೆ.
ಅವನಿಗೆ ಯಾಕೆ ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಯಾರು ಕೇಳಲ್ಲ. ಒಂದು ವಾರ ಬೇಜಾರಾದ್ರೆ, ಎಕ್ಸಾಂಪಲ್ ನಾನು ಇವಾಗ ಸ್ಕೂಲಿಗೆ ಹೋಗೋಕ್ಕೆ ಬೇಜಾರಾಗಿ ಒಂದು ವಾರ ಬಿಟ್ಟೆ ಅಂತಂದರೆ, ಮತ್ತೆ ನನಗೆ ಒಂದು ವಾರ ಆದಮೇಲೆ ಸ್ಕೂಲಿಗೆ ಹೋದರೆ ಬೆಟ್ರು ಅನ್ನೋ ಮೈಂಡ್ ಸೆಟ್ ಬರುತ್ತೆ. ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಸೊಸೈಟಿನ. ವಿತೌಟ್ ಸ್ಕೂಲ್ ನಾನು ಬದುಕೋಕ್ಕೆ ಆಗಲ್ಲ, ಸ್ಕೂಲಿಗೆ ಹೋಗಿಲ್ಲ, ಎಜುಕೇಷನ್ ಇಲ್ಲ ಅಂದರೆ ನಮ್ಮ ಲೈಫ್ಗೆ ಏನೇನು ಬೇಕು, ಏನಕ್ಕೋಸ್ಕರ ನಾನು ಸ್ಕೂಲ್ಗೆ ಹೋಗಿದ್ದೀನಿ, ಲೈಕ್ ನನ್ನ ನೀಡ್ಸ್ ಏನಿದೆ ಪ್ರತಿಯೊಂದು ತಿಳಿಸ್ಕೊಡಂಗಿದ್ರೆ ನಾನು ಸ್ಕೂಲ್ಗೆ ಹೋಗ್ಬೇಕು. ಲೈಕ್ ಈಗ ಸ್ಕೂಲ್ಗೆ ಹೋಗ್ತಿರೋ ಉದ್ದೇಶ ಎಲ್ಲ ಮಕ್ಕಳು ನೋಡಿ ಬೇರೆಯವ್ರ ಕೈ ಕೆಳಗೆ ಹೋಗಿ ಅಲ್ಲಿ ಯಾವುದೋ ಇಂಜಿನಿಯರು ಅಥವಾ ಬಿ ಎಸ್ ಸಿನೋ ಬಿ ಕಾಮೋ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋ ಥರ ಇದೆ. ಅಂದರೆ ಆ ಸ್ಕೂಲಿಂದ ನಾವು ಕಲಿತಿರೋದಿಷ್ಟೇ ನಾನು ಹೇಳಿದೆ, 20% ಪೀಪಲ್ ಡಿಫ್ರೆಂಟ್ ಇರ್ತಾರೆ, ಇಂಥ 80% ಪೀಪಲ್ ಡಿಫ್ರೆಂಟ್ ಇರ್ತಾರೆ. ಅಂದರೆ ಈ ಸ್ಕೂಲ್ ಎಲ್ಲ ಮಾಡ್ತಿರೋದು ಆ 80% ಪೀಪಲ್ ಏನು ಒಬ್ಬರು ಕೈ ಕೆಳಗೆ ಕೆಲಸ ಮಾಡ್ತಿದ್ದಾರಲ್ಲ, ಎಲ್ಲರೂ ಅದೇ ಆಗ್ತಾರೆ. ಇವಾಗ ಸಿಇಒ ಆಗಿದ್ದಾನೆ ಒಂದು ಕಂಪ್ನಿಗೆ, ದೊಡ್ಡ ಕಂಪ್ನಿಗೆ ಸಿಇಒ ಆಗಿದ್ದಾನೆ ಅಂತಂದ್ರೂ ಅವನೊಬ್ಬ ಕೈ ಕೆಳಗೆ ಅವ್ನು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಹಂಗಲ್ಲ, ಕೈ ತುಂಬ ಸ್ಯಾಲ್ರಿ ಬರುತ್ತೆ. ನಾನೊಂದು ಹೇಳ್ತೀನಿ, ಎ ಜಾಬ್ ಈಸ್ ಎ ಸ್ಮಾಲ್ ಸೊಲ್ಯೂಷನ್ ಫಾರ್ ಎ ಬಿಗ್ ಪ್ರಾಬ್ಲಮ್ ಅಂತ. ಜಾಬ್ ಸಿಕ್ಕಷ್ಟಕ್ಕೆ ನಮ್ಮ ಲೈಫ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟು ನಾವು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಲೈಕ್ ನಾನು ಎಷ್ಟೆಲ್ಲ ಅರ್ನ್ ಮಾಡಿ ಎಷ್ಟೆಲ್ಲ ವೆಲ್ತ್ ಇಟ್ಟರು ನನ್ನ ಹೆಲ್ತೇ ಸರಿಯಿಲ್ಲ, ಆ ವೆಲ್ತ್ನ ನಾನು ಅನುಭವಿಸೋಕ್ಕಾಗಿಲ್ಲ ಅಂತಂದರೆ ನೀನು ಅಷ್ಟು ವರ್ಷ ಹಾರ್ಡ್ ವರ್ಕ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಎಂಜಾಯ್ ಯುವರ್ ವೆಲ್ತ್, ವಾಟ್ ಯು ಡಿಡ್, ನೀನು ಏನು ಮಾಡಿದ್ಯಾ ಆ ವೆಲ್ತ್ನ ಎಂಜಾಯ್ ಮಾಡಬೇಕಂದ್ರೆ ನಿನ್ನ ಹೆಲ್ತ್ ಚೆನ್ನಾಗಿರ್ಬೇಕು. ನಾನು ನೋಡ್ದಂಗೆ ಅಂತಲ್ಲ, ನನಗೆ ಎಕ್ಸ್ಪೀರಿಯನ್ಸ್ ಆದಂಗೆ ಆಲ್ಮೋಸ್ಟ್ ಅಲ್ಲಿ ಆ ಊಟ ಬಿಟ್ಟಬೇಕಾದ್ರೆ ಬೆಳಿಗ್ಗೆ ಎದ್ದು ಕಂಪ್ನಿಗೆ ಹೋಗ್ತಾರೆ, ವೇ ಟೈಮ್ ಆಯಿತು ಕಂಪ್ನಿಗೆ ಅಥವಾ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ವೇಜಸ್ಗೆ ಹೋಗಿ ದುಡಿತಿರೋ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಅಲ್ಲಿ ಊಟದ ಬಗ್ಗೆ ಯಾರು ಎಲ್ಲರೂ ಮಾಡುವುದು ಗೇಣು ಬಟ್ಟೆಗಾಗಿ ಹೊಟ್ಟೆಗಾಗಿ ಅಂತ ಹೇಳ್ತಾರೆ, ಬಟ್ ಮಾಡೋದೆಲ್ಲ ಕಂಪ್ನಿಗಾಗಿ, ಬೇರೆಯವ್ರಿಗಾಗಿ ಅಥವಾ ಟೈಮ್ ಪಾಸ್ಗಾಗಿ ಇಷ್ಟೇ ಮಾಡ್ತಿದ್ದಾರೆ. ಯಾಕೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಹೆಲ್ತ್ ಬಗ್ಗೆ ಯಾರು ನಮಗೆ ಅಷ್ಟು ಹೇಳ್ಕೊಡ್ತಿಲ್ಲ. ಲೈಕ್ ಸ್ಕೂಲಲ್ಲಿ ಹೆಲ್ತ್ ಬಗ್ಗೆ ನಮಗೆ ಈ ಇಂಪಾರ್ಟೆನ್ಸು ಮೂಡಿಸಿ ಇಷ್ಟೆಲ್ಲ ಇದು ಮಾಡಬೇಕು, ಎಲ್ಲರೂ ತಡೆಗಟ್ಟೋರೆ, ರೂಲ್ಸ್ ಮಾಡೋರೆ, ಓ ಹಂಗಾದ್ರೆ ಓ ಸತ್ತೋಗ್ತೀರಾ, ಇದು ಮಾಡಬೇಡ್ರಿ, ಅದು ಮಾಡಬೇಡ್ರಿ, ಓ ಫಿಲ್ಟರ್ ನೀರು ಕುಡೀರಿ, ಎಲ್ಲರೂ ಪ್ರತಿಯೊಂದು ವೇ ಆಫಲ್ಲಿ ನಿಮಗೆ ರೂಲ್ಸ್ ಮಾಡಿ ಅದರಿಂದ ದುಡಿಮೆ ಮಾಡ್ತಿದ್ದಾರೆ. ಬಿಟ್ಟರೆ ರೂಲ್ಸ್ ಮಾಡಿ ನಿಮಗೇನು ಬೆನಿಫಿಟ್ಸ್ ಕೊಡ್ತಾ ಇಲ್ಲ. ಲೈಕ್ ಎಕ್ಸಾಂಪಲ್ಲು ನೀವೇ ನೋಡಿದಿರ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಎಕ್ಸಾಂಪಲ್ಲು ಸ್ಕೂಲಲ್ಲಿ ಯೂನಿಫಾರ್ಮ್ ಅಂತ ಮಾಡಿದ್ದಾರೆ, ಯೂನಿಫಾರ್ಮ್ಗೆ ಅದರಲ್ಲಿ ಬ್ಲೌಸರ್ ಏನು ಕೇಳ್ತೀರಾ, ಬ್ರೇಜರ್ ಏನು ಕೇಳ್ತೀರಾ, ಇವೆಲ್ಲ ಅವಶ್ಯಕತೆ ಇದೆಯಾ ಒಂದು ಮಗುಗೆ? ಆ ಏಜ್ಗೆ ಅಷ್ಟೆಲ್ಲ ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇದೆಯಾ? ಯಾಕೆ ಒಂದು ಸಿಂಪಲ್ ಪ್ಯಾಂಟು ಒಂದು ಶರ್ಟ್ ಹಾಕೊಂಡು ಹೋದ್ರೆ ನಿನ್ನ ಮಗು ಪಾಠ ಕೇಳಲ್ವಾ? ಪ್ರಶ್ನೆ ಮಾಡ್ಕೊಳ್ಳಿ ನಿಮಗೆ ನೀವೇ. ಇದೇ ಥರ ನಿಮಗೆ ರೂಲ್ಸು ಮತ್ತು ಏನು ಕಂಡೀಷನ್ಸ್ ಹಾಕಿ ಅವರು ಬಿಸ್ನೆಸ್ ಮಾಡ್ಕೊಂತಿದ್ದಾರೆ ಬಿಟ್ಟರೆ ನಿಮಗೆ ಅದರಿಂದ ಏನು ಬೆನಿಫಿಟ್ಸ್ ಬರ್ತಾ ಇಲ್ಲ. ನೋಡಿ, ಒಂದು ಸ್ಕೂಲು, ಒಂದು ಮಗು ಸ್ಕೂಲಿಗೆ ಶಾಲೆಗೆ ಹೋಗ್ತಿದೆ ಅಂದರೆ ಉಚಿತ ಎಜುಕೇಷನ್, ಉಚಿತ ಶಿಕ್ಷಣ ಅಂತ ಏನು ಹೇಳಿದ್ದಾರೆ ಅದು ಯಾವುದು ಆಗ್ತಾ ಇಲ್ಲ. ಸುಮ್ಮನೆ ಒಂದು ರೂಲ್ಸ್ ಫಾಲೋ ಮಾಡಲಿ, ಜನ ಏನು ಹೇಳಿದ್ರೆ ಅದನ್ನು ಕೇಳ್ತಾರೆ, ಭಯ ಯಾರಿಗೂ ವಾಪಸ್ ಎದುರಿಗೆ ಮಾತ್ರ ನಮಗೆ ಯಾಕೆ ಅನ್ನೋದೇ ಜಾಸ್ತಿ. ಇವೆಲ್ಲನೂ ನಿಮ್ಮ ಇವೇನು ಮಾಡ್ತಿದ್ದಾರೆ ಅವೆಲ್ಲನೂ ನಿಮ್ಮ ಹೆಲ್ತ್ಗೇನೆ ಎಫೆಕ್ಟ್ ಆಗ್ತಿದೆ. ಫಸ್ಟು ಜೀವನದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ನಮ್ಮ ಹೆಲ್ತ್. ನಮ್ಮ ಹೆಲ್ತ್ಗೋಸ್ಕರ ನಾನು ಏನೇನು ಮಾಡ್ಕೊತಿದ್ದೀನಿ, ನನಗೋಸ್ಕರ ನಾನು ಏನೇ ಮಾಡ್ಕೊಂಡ್ರು ಅದು ನನ್ನ ಹೆಲ್ತ್ಗೋಸ್ಕರನೇ ಮಾಡ್ಕೊತಿದ್ದೀನಿ ಅಂತ ಹೇಳ್ಬೋದು. ನನಗೋಸ್ಕರ ನಾನು ಏನು ಮಾಡ್ಕೊತಿದ್ದೀನಿ, ಎಲ್ಲರೂ ಎಲ್ಲದನ್ನು ಬೇರೆಯವ್ರಿಗೋಸ್ಕರನೇ ಮಾಡಿದ್ದೀನಿ. ಇದು ಇಷ್ಟ ಆಯಿತು. ಈಗ ಯಾಕೆ ಈ ಥರ ಆಗ್ತಿದ್ದೀನಿ? ಲೈಕ್ ನಿನ್ನನ್ನು ನೀನು ಯಾವಾಗ ಫಾಲೋ ಮಾಡಲ್ಲ ಅವಾಗ ಈ ಥರ ಆಗುತ್ತೆ. ಲೈಕ್ ನಿನ್ನನ್ನು ನೀನು ಫಾಲೋ ಮಾಡ್ತಿಲ್ಲ ಅಂತಂದರೆ ಯಾರೋ ಮಾಡೋದನ್ನ ಕಾಪಿ ಮಾಡಿದಾಗ, ಇವಾಗ ಎಕ್ಸಾಂಪಲ್ ನಾನೇ ಏನೋ ಮಾಡ್ತಿರ್ತೀನಿ, ಓ ನಾನು ಅವನ ಥರ ಮಾಡೋಣ ಅನ್ನೋದು, ಅದು ನೀನು ಫಾಲೋ ಮಾಡದೇ ಇದ್ದಾಗ ಈ ಥರ ಆ್ಯಕ್ಟಿವಿಟೀಸ್ ಆಗುತ್ತೆ. ಮತ್ತೆ ಮಾತಾಡ್ತೀನಿ.